ಭದ್ರ ಜಲಾಶಯ ಕರೆ ಬಂದಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದೀವಿ, ಎಚ್ಚರಿಕೆ ಕೊಟ್ಟಿದ್ದೀವಿ, ಇದನ್ನ ತತ್ಕ್ಷಣ ಸರಿ ಮಾಡಿದ್ವಿ. ನಾಲ್ಕು ದಿವಸಗಳಿಂದ ನಾವು ಅಧಿಕಾರಿಗಳಿಗೆ ಒಂದು ಒತ್ತಾಯ ಮಾಡಿದ್ವಿ, ವಿನಂತಿ ಮಾಡಿದ್ವಿ, ಮತ್ತೆ ಎಚ್ಚರಿಕೆನೂ ಕೊಟ್ಟಿದ್ದೀವಿ. ತಕ್ಷಣ ಸರಿ ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಹೋದ್ರೆ ಬಂದ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಹೇಳ್ತಾನೆ ಒತ್ತಾಯ ಎಚ್ಚರಿಕೆ ಕೊಟ್ಟಿದೀವಿ. ನಾಳೆ ಒಳಗಾಗಿ ಇದು ಸರಿಯಾಗದಿದ್ರೆ ಅಲ್ಲೇ ನಾವು ಸ್ಥಳದಲ್ಲೇ ನೋಡಿ, ನಾವು ನಾಲ್ಕು ದಿವಸಗಳಿಂದ ನಾವು ಕರೆ ಮಾಡಿರೋದು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ. ನಾಲ್ಕು ದಿವಸಗಳಿಂದ ಮಾಹಿತಿ ಬಂದ ಬಲೆ ಇವತ್ತು ನಾವು ಹೇಳ್ತಲ್ಲ, ನಾಳೆಗೆ ಬರೀ ಕರೆ ಕೊಡ್ತಾ ಇದೀವಿ. ಅವ್ರು ಈ ನಾವು ಹೇಳಿ ಮೇಲೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ನೋಡಿ ಅವ್ರೇನ್ ಹೇಳ್ತಾರೆ, ಚುನಾವಣೆ ಪೂರ್ವದಲ್ಲಿ ನಾವು ಟೆಂಡರ್ ಕಂತ್ರಿ. ನೋಡಿ ಇಲ್ಲಿ ಏನಾಗಿದೆ, ಟ್ರಾನ್ಸ್ಪರೆನ್ಸಿ ಒಂದ್ ಕಡೆ ಇರುತ್ತೆ, ಪಾರದರ್ಶಕ. ಎಮರ್ಜೆನ್ಸಿ, ಈಗ ಬರಗಾಲ, ಅತಿವೃಷ್ಟಿ, ರೈತ ಸಂಬಂಧಪಟ್ಟದ್ದು ಇದು ಚುನಾವಣೆ ನೀತಿ ಸಮಿತಿ ಅಡ್ಡ ಬರಲ್ಲ. ಶಾರ್ಟ್ ಟರ್ಮ್ ಟೆಂಡರ್, ಶಾರ್ಟ್ ಟರ್ಮ್ ಟೆಂಡರ್ ಇದಲ್ಲ. ಕೆಲವು ಟೆಂಡರ್ 90 ದಿವಸ ಇರುತ್ತೆ, ಕೆಲವು 10 ದಿವಸದಲ್ಲಿ. ಇದು ಎಮರ್ಜೆನ್ಸಿ, ರೈತ ಸಂಬಂಧಪಟ್ಟದ್ದು. ಇದು ಚುನಾವಣೆ ಆಗಿ ಎಷ್ಟು ತಿಂಗಳಾಯ್ತು, 2 ತಿಂಗಳಾಗ್ತಾವ. ಇಷ್ಟು ವಿಳಂಬ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಇದು ಎಮರ್ಜೆನ್ಸಿ, ಇದು ರೈತರು ಎಮರ್ಜೆನ್ಸಿ. 10 ದಿವಸ ಶಾರ್ಟ್ ಟರ್ಮ್ ಟೆಂಡರ್ ಕರೆ ಮಾಡಕ್ಕೆ ಅವಕಾಶಗಳು ನಾವೆಲ್ಲ ಮಾಡಿಸಿದ್ವಿ, ನಮ್ಮ ಮಾಡಿದ್ವಿ, ನಮ್ಮ ಸರ್ಕಾರದಲ್ಲಿ ನಮ್ಮ ಕ್ಷೇತ್ರಗಳವೆಲ್ಲ ಮಾಡಿದ್ವಿ, ನಮಗೆ ಅನುಭವ ಇದೆ. ಇದು ಸರ್ಕಾರದ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ. ಏನೋ ವರ್ಣ ಕೃಪೆ ತೋರಿದ್ದೇನೆ, ಒಂದ್ ಕಡೆ ಅಡಿಕೆ ತೋಟಗಳು ಮತ್ತು ಜನ ನಾಟಿ ಹಚ್ಚಬೇಕು ಕಾಯ್ತದೆ. ಹಾಗಾಗಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಹೆಚ್ಚು ಅಧಿಕಾರ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಮಗೆ ನೀರು ಬೇಕು. ನೋಡಿ ಕಳೆದ ವರ್ಷ 100 ಮಲ್ಲಿಕಾರ್ಜುನ ಸಿಕ್ಕಿದ್ರು, ನಮ್ಮ ಸತೀಶ್ ದಾಖಲೆ 138 ಪಾಯಿಂಟ್ ಇದ್ರು, ಇವತ್ತು 131 ಇದೆ, 7 ಅಡಿ ಕಡಿಮೆ ಇದೆ. ಪ್ರತಿ ದಿವಸ 4,000-5,000 ನೀರು ಕ್ಯೂಸೆಕ್ಸ್ ಹೊರಗಡೆ ಹೋಗ್ತಾ ಇದೆಯಲ್ಲ. ಇದು ಕಾರಣ ಯಾರು? ಇದು ರೈತರಿಗೆ ಅನ್ಯಾಯ, ಇದು ಮಂತ್ರಿಗಳಿಗೆಲ್ಲ ಅನ್ಯಾಯ ಅಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಅನ್ಯಾಯ ಅಲ್ಲ, ಇದು ರೈತರಿಗೆ ಅನ್ಯಾಯ ಆಗಿದೆ. ಹಾಗಾಗಿ ನಾವು ಕಳೆದ 4 ದಿವಸಗಳಿಂದನೇ ಸರ್ಕಾರಕ್ಕೆ ಒತ್ತಾಯ ನಾಳೆ ನಾವು ಭೇಟಿ ಕೊಟ್ಟು ಅವ್ರ ಏನಾರ ತಾತ್ಕಾಲಿಕ ಪರಿಹಾರ ಕಂಡುಕೊಂಡಿದ್ರೆ ನಾವು ಸಮರ್ಪಕವಾಗಿ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಏನ್ ಬೇಕು ಅಂತ ಚರ್ಚೆ ಮಾಡಿ ನಾವೆಲ್ಲ ರೈತರು ಮುಖಂಡರ ಜೊತೆ ನಮ್ಮ ಭಾಗಕ್ಕೆ ಏನ್ ಬೇಕು, ನ್ಯಾಯ ಬೇಕು, ಅದನ್ನ ಅಲ್ಲಿ ಹಕ್ಕೊತ್ತಾಯ ಮಾಡಿ ಅದನ್ನ ಪಡ್ಕೊಂಡೇ ಬರ್ತೀವಿ. ಎಮರ್ಜೆನ್ಸಿ ಜೊತೆಗೆ ಪರ್ಮನೆಂಟ್ ಸೊಲ್ಯೂಷನ್ ಉಪಾಧಿಕಾರಿ ಎಲ್ಲರೂ ಭೇಟಿ ಮಾಡ್ತೀವಿ. ಸರ್ಕಾರದ ವ್ಯವಸ್ಥೆಗಳು ಗೊತ್ತಿದೆ. ಮನುಷ್ಯ ನಾವು ಪ್ರತಿಪಕ್ಷ, ನಾವ್ ಯಾರು ಭೇಟಿ ಆಗಲ್ಲ. ನಾವು 4 ದಿವಸ ನಾವೇನಿಲ್ಲಿ ಮನವಿ ಕೊಡಕ್ ಹೋಗಲ್ಲ. ಇದು ನಮ್ಮ ರೈತರ ಹಕ್ಕು, ಇದು ರೈತರು ಹೋರಾಟ ಮಾಡ್ತೀವಿ. ಏನು ಅಲ್ಲಿ ಹೋಗಿ ಅವ್ರಿಗೆ ಮನವಿ ಕೊಡಕ್ ಮನವಿ ಕೊಟ್ಟು ಅದು ಎಂಡಾಸ್ಮೆಂಟ್ ನಾವೇನಿದ ರೈತರ ಪರವಾಗಿ 4 ದಿವಸಗಳಿಂದ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದೀವಿ, ಎಚ್ಚರಿಕೆ ಕೊಟ್ಟಿದ್ವಿ. ನೀವ್ ಹೇಳ್ದಂಗೆ ಈಗ ಮದರ್ ಹತ್ತಿಗೆ ಹೋಗ್ಬೇಕು ಅಂದಾಗ 17 ಅಡಿ ಡೆಡ್ ಸ್ಟೋರೇಜ್ ಇತ್ತು ನೀರು. ಆ ಡೆಡ್ ಸ್ಟೋರೇಜ್ ಇಂದ ಎಷ್ಟಡಿ ಕೆಳಗಡೆ ಇದೆ? ಕನಿಷ್ಠ ಕನಿಷ್ಠ ಅಂದ್ರೆ 40 ಅಡಿಯಿಂದ 45 ಅಡಿ ಕೆಳಗೆ ಹೋಗಿಲ್ಲ, 50 ಅಡಿ ಮದರ್ ಹತ್ತಿಗೆ ಹೋಗ್ಬೇಕು ಅಂದ್ರೆ ಮದರ್ ಹತ್ತಿಗೆ ಹೋಗ್ಬೇಕು ಅಂದ್ರೆ 65 ಅಡಿ ಹೋಗ್ಬೇಕು. ಗೇಟು ಎವ್ರಿ 5 ಇಯರ್ಸ್ ಒಂದ್ಸರಿ ಗ್ರೀಫಿಂಗ್ ಮಾಡಬೇಕು ಅಂತ ಇದೆ. ದುರಸ್ತಿನೂ ಮಾಡಿಲ್ಲ. ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ನಿಮ್ ಹೋರಾಟಗಳೇ ಎಲ್ಲೋ ಒಂದ್ ಕಡೆಗೆ ಕಡೆಗಣಿಸ್ತಾ ಇದೀರಿ ಅಂತ ನಮ್ಗೆ ಅನ್ಸಲ್ವ? ನಿಮಗೆ ನಾವು ರೈತ ಪರವಾಗಿ ಕಳಕಳಿ ಕಾಳಜಿ ಇದ್ದದಕ್ಕೆ ಈ ವಿಷಯವನ್ನ ಕೈಗೆತ್ಕೊಂಡಿದ್ದೀವಿ. ಅಲ್ಲ ಡೆಡ್ ಸ್ಟೋರೇಜ್ ಇದ್ದಾಗ ನೀವು ಮಾತಾಡ್ಲೇ ಇಲ್ವಲ್ಲ? ಅಲ್ಲ ನೋಡಿ ಮಾಹಿತಿ ಬಂದಾಗ ನಾವು ತಕ್ಷಣ ಇದು ಕಾರ್ಯ ಆಮೇಲೆ ನಾವು ಅವರು ಅಂಕಿಅಂಶಗಳನ್ನ ನಾವು ನಂಬಿದ್ವಿ. ಅವರು ಪ್ರತಿ ದಿವಸ 300 ಕ್ಯೂಸೆಕ್ಸ್ 400 ಕ್ಯೂಸೆಕ್ಸ್ ಮಾತ್ರ ಹೊರ ಅರಿವೈತಿ ಅಂತ ತೋರಿಸಿದ್ರು. ಇದನ್ನು ಮುಚ್ಚಿಟ್ರು ಅವರು ಮಾಧ್ಯಮದಲ್ಲಿ ಈಗ 5,000 ಹೋಗ್ತಾ ಇರೋದನ್ನ ಹೇಳಲ್ಲ ಅವರು.
ಇವನ್ ಇವತ್ತಿನ ದಿವಸ ನೋಡಿದ್ರೆ 500 ಕ್ಯೂಸೆಕ್ ಮಾತ್ರ ಔಟ್ ಫ್ಲೋ ಇದೆ ಅಂತ ಹೇಳ್ತಾ ಇದಾರೆ. ನಿನ್ನೆದು ಮೊನ್ನೆದು ತೆಗಿಯೋಣ, 300 ಮೇಲೆ ಎಂದು ತೋರಿಸಿಲ್ಲ ಅವರು, 150 ಹಿಂಗ್ ತೋರಿಸ್ತಾ ಇದಾರೆ. ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಿಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ, 9945650488.